ಈ ವಿಡಿಯೋದಲ್ಲಿ ನಾವು ನಿಕ್ಷೇ ಪೋರ್ಟಲ್ನಲ್ಲಿ ವಿತರಣೆಯನ್ನು ಸೇರಿಸುವುದು ಮತ್ತು ಮುದ್ರಿಸುವುದರ ಬಗ್ಗೆ ಕಲಿಯುತ್ತೇವೆ ಪೋರ್ಟಲ್ನಲ್ಲಿ ವಿತರಣೆಯನ್ನು ಸೇರಿಸುವ ಪರಿಕಲ್ಪನೆಯನ್ನು ಇತ್ತೀಚೆಗೆ ನಿಕ್ಷೆನಲ್ಲಿ ಸೇರಿಸಲಾಗಿದೆ ಇದರ ಮುಖ್ಯ ಲಕ್ಷಣಗಳು ರೋಗಿಗಳಿಗೆ ನೀಡಲಾದ ಉತ್ಪನ್ನ ಮತ್ತು ಔಷಧಿಗಳ ಪ್ರಮಾಣದ ವಿವರಗಳನ್ನು ನೀವು ಸೇರಿಸಬಹುದು ವಿತರಿಸಲಾದ ಔಷಧದ ವಿವರಗಳನ್ನು ಪಿಡಿಎಫ್ ರೂಪದಲ್ಲಿ ಡೌನ್ಲೋಡ್ ಮಾಡಿ ಮುದ್ರಿಸಿ ಮತ್ತು ರೋಗಿಗಳೊಂದಿಗೆ ಹಂಚಿಕೊಳ್ಳಿ ಹಿಂದಿನ ವಿತರಣಾ ವಿವರಗಳನ್ನು ನಕಲು ಮಾಡುವ ಮೂಲಕ ದತ್ತಾಂಶವನ್ನು ಪುನರಾವರ್ತಿತ ನಮೂದು ಮಾಡುವ ಸಮಯವನ್ನು ಉಳಿಸಿ ರೋಗಿಗಳು ಹಿಂತಿರುಗಿಸಿದ ಔಷಧಿಗಳ ವಿವರಗಳನ್ನು ದಾಖಲಿಸಿ ಕ್ರಮದ ಮರುನಿಗದಿ ಪಟ್ಟಿ ಮೂಲಕ ಮರುನಿಗದಿ ಮಾಡಬೇಕಾದ ರೋಗಿಗಳ ಪಟ್ಟಿಯನ್ನು ಪ್ರವೇಶಿಸುವ ಮೂಲಕ ರೋಗಿಗಳಿಗೆ ಸಕಾಲಿಕ ಔಷಧಗಳ ವಿತರಣೆಯನ್ನು ಖಚಿತಪಡಿಸಿಕೊಳ್ಳಿ ಈ ಘಟಕ ಚಿಕಿತ್ಸೆಯಲ್ಲಿರುವ ರೋಗಿಗಳಿಗೆ ಮತ್ತು ಫಲಿತಾಂಶವನ್ನು ನಿಯೋಜಿಸಿದವರಿಗೆ ಲಭ್ಯವಿದೆ ಔಷಧ ಚೀಟಿ ಘಟಕವನ್ನು ವಿತರಣಾ ಘಟಕದಿಂದ ಬದಲಾಯಿಸಲು ಕೆಲವು ಕಾರಣಗಳಿವೆ ಅವುಗಳಲ್ಲಿ ಕೆಲವನ್ನು ನಾವು ನೋಡೋಣ ಪ್ರಸ್ತುತ ಔಷಧ ಚೀಟಿ ಘಟಕದ ಭಾಗವಾಗಿರುವ ಕ್ಷೇತ್ರಗಳು ಯಾವಾಗಲೂ ಸಂಬಂಧಿಸಿರುವುದಿಲ್ಲ ರೋಗಿಗಳಿಗೆ ಔಷಧ ಮರುನಿಗದಿ ಬಾಕಿ ಇರುವಾಗ ಯಾವುದೇ ಸಂಪರ್ಕ ಇಲ್ಲ ಹಿಂದಿನ ಔಷಧ ಚೀಟಿಗಳಿಂದ ಉತ್ಪನ್ನಗಳನ್ನು ಮುದ್ರಿಸಲು ಮತ್ತು ನಕಲಿಸಲು ಯಾವುದೇ ಆಯ್ಕೆ ಇಲ್ಲ ಔಷಧಿಗಳನ್ನು ಯಾವಾಗ ಶಿಫಾರಸು ಮಾಡಲಾಗಿದೆ ಯಾವಾಗ ಔಷಧಗಳನ್ನು ಒದಗಿಸಲಾಗಿದೆ ಮತ್ತು ಯಾವಾಗ ಡೋಸೇಜ್ ಪ್ರಾರಂಭವಾಗುತ್ತದೆ ಎಂಬುದರ ನಡುವೆ ಯಾವುದೇ ವ್ಯತ್ಯಾಸವಿರುವುದಿಲ್ಲ ರೋಗಿಗಳಿಗೆ ನೀಡಿದ ಔಷಧಿಗಳನ್ನು ಹಿಂದಿರುಗಿಸಲು ಯಾವುದೇ ಆಯ್ಕೆ ಇಲ್ಲ ಅನುಸರಣೆಗೆ ಸೂಚಿಸಲಾದ ಔಷಧಿಗಳ ನಡುವೆ ಯಾವುದೇ ಸಂಪರ್ಕವಿಲ್ಲ ನಿಕ್ಷೇ ಪೋರ್ಟಲ್ನಲ್ಲಿ ವಿತರಣೆಯನ್ನು ಹೇಗೆ ಸೇರಿಸುವುದು ಮತ್ತು ಮುದ್ರಿಸುವುದು ಎಂಬುದನ್ನು ಅರ್ಥ ನಾವು ಮೊದಲು ಸಂಬಂಧಿತ ರುಜುವಾತುಗಳನ್ನು ಬಳಸಿಕೊಂಡು ಲಾಗಿನ್ ಆಗೋಣ ಒಮ್ಮೆ ನೀವು ಲಾಗಿನ್ ಮಾಡಿದ ನಂತರ ಎಡ ಭಾಗದಲ್ಲಿರುವ ರೋಗಿಯ ನಿರ್ವಹಣೆಯ ಮೇಲೆ ಒತ್ತಿ ಮತ್ತು ನಂತರ ಚಿಕಿತ್ಸಾ ಪಟ್ಟಿಯನ್ನು ಆಯ್ಕೆ ಮಾಡಿ ರೋಗಿಯ ನಿರ್ವಹಣಾ ಪುಟಕ್ಕೆ ನಿಮ್ಮನ್ನು ಕರೆದೊಯ್ಯಲಾಗುತ್ತದೆ ಅಲ್ಲಿ ನೀವು ಬಯಸಿದ ಶೋಧಕವನ್ನು ಅನ್ವಯಿಸಬೇಕು ಮತ್ತು ಸಲ್ಲಿಸು ಬಟನ್ ಒತ್ತಿ ನಿಮಗೆ ರೋಗಿಗಳ ಪಟ್ಟಿಯನ್ನು ನೀಡಲಾಗುವುದು ನೀವು ವಿತರಣೆಯನ್ನು ಸೇರಿಸಲು ಅಥವಾ ಪರಿಷ್ಕರಿಸಲು ಬಯಸುವ ರೋಗಿಯ ಮೇಲೆ ಕ್ಲಿಕ್ ಒತ್ತಿ ನಂತರ ನಿಮ್ಮನ್ನು ರೋಗಿಯ ವಿವರಗಳ ಪುಟಕ್ಕೆ ಕರೆದೊಯ್ಯಲಾಗುತ್ತದೆ ಇಲ್ಲಿ ವಿತರಣಾ ಟ್ಯಾಬ್ಗೆ ಹೋಗಿ ನೀವು ಇಲ್ಲಿ ವಿತರಣೆ ಸೇರಿಸು ಬಟನ್ ಅನ್ನು ನೋಡುತ್ತೀರಿ ಅದರ ಮೇಲೆ ಒತ್ತಿ ಹಿಂದಿನ ವಿತರಣೆಯಿಂದ ಉತ್ಪನ್ನಗಳನ್ನು ನಕಲಿಸಿ ಎಂದು ಹೆಸರಿಸಿದ ಬಟನ್ ಅನ್ನು ನೀವು ನೋಡುತ್ತೀರಿ ನೀವು ಮೊದಲು ರೋಗಿಗೆ ಔಷಧಗಳನ್ನು ಹೊಂದಿದ್ದರೆ ಮತ್ತು ಅವುಗಳನ್ನು ನಕಲಿಸಲು ಬಯಸಿದರೆ ಈ ಬಟನ್ ಅನ್ನು ಒತ್ತೆ ಈಗ ಕೆಳಗೆ ಸರಿಸಿ ಮತ್ತು ವಿತರಣಾ ವಿವರಗಳ ಶೀರ್ಷಿಕೆಯ ವಿಭಾಗವನ್ನು ನೀವು ನೋಡುತ್ತೀರಿ ಇಲ್ಲಿ ನೀವು ಔಷಧ ಚೀಟಿಯ ದಿನಾಂಕ ವಿತರಣೆಯ ದಿನಾಂಕ ಹಂತ ನಿಬಂಧನೆಗಳ ಪ್ರಕಾರ ತೂಕದ ಪಟ್ಟಿ ಮತ್ತು ಪ್ರಸ್ತುತ ತೂಕವನ್ನು ನಮೂದಿಸ ಔಷಧ ಚೀಟಿಯ ದಿನಾಂಕ ಹಂತ ವಿತರಣಾ ದಿನಾಂಕದ ಪ್ರಕಾರ ಮತ್ತು ತೂಕದ ಬ್ಯಾಂಡ್ ಕ್ಷೇತ್ರಗಳನ್ನು ಸ್ವಯಂ ಭರ್ತಿ ಮಾಡಿಲ್ಲ ಮತ್ತು ಬದಲಾಯಿಸಬಹುದು ನಿಬಂಧನೆಗಳ ಹಂತ ಮತ್ತು ಪ್ರಕಾರವನ್ನು ಬದಲಾಯಿಸಲಾಗುವುದಿಲ್ಲ ರೋಗಿಯು ಡಿಎಸ್ಟಿಬಿ ರೋಗಿಯಾಗಿದ್ದರೆ ನಿಬಂಧನೆಗಳ ಪ್ರಕಾರವು ಲಭ್ಯವಿರುವುದಿಲ್ಲ ಅವನು ಅಥವಾ ಅವಳು ಡಿಆರ್ಟಿಬಿ ರೋಗಿಯಾಗಿದ್ದರೆ ನಿಬಂಧನೆಗಳ ಪ್ರಕಾರವೂ ಲಭ್ಯವಿದೆ ಮುಂದೆ ನೀವು ಔಷಧ ನೀಡುವ ಸೌಲಭ್ಯದ ವಿವರಗಳನ್ನು ನಮೂದಿಸಬೇಕು ಇಲ್ಲಿ ನೀವು ರಾಜ್ಯ ಜಿಲ್ಲೆ ಸೌಲಭ್ಯದ ಪ್ರಕಾರ ಮತ್ತು ಔಷಧ ನೀಡುವ ಸೌಲಭ್ಯದ ಹೆಸರನ್ನು ಆಯ್ಕೆ ಮಾಡಬೇಕು ರಾಜ್ಯ ಮತ್ತು ಜಿಲ್ಲೆಯ ಆಯ್ಕೆಗಳು ಪ್ರತಿ ಲಾಗಿನ್ಗೆ ಸೀಮಿತವಾಗಿವೆ ಇಲ್ಲಿ ನಾವು ಕರ್ನಾಟಕ ಧಾರವಾಡ ಲಾಗಿನ್ ಅನ್ನು ಬಳಸುತ್ತಿದ್ದೇವೆ ಆದ್ದರಿಂದ ನಾವು ಕರ್ನಾಟಕ ಮತ್ತು ಧಾರವಾಡವನ್ನು ಮಾತ್ರ ರಾಜ್ಯ ಮತ್ತು ಜಿಲ್ಲೆಯಾಗಿ ಆಯ್ಕೆ ಮಾಡಬಹುದು ಉತ್ಪನ್ನದ ವಿವರಗಳನ್ನು ಸೇರಿಸುವುದು ಮುಂದಿನ ಹಂತವಾಗಿದೆ ಇಲ್ಲಿ ನೀವು ಮೂಲ ಉತ್ಪನ್ನದ ಹೆಸರು ಅಳತೆಯ ಘಟಕ ಮತ್ತು ಪ್ರಮಾಣವನ್ನು ನಮೂದಿಸಬೇಕು ಮಾಪಕ ಕ್ಷೇತ್ರದ ಘಟಕವು ಸ್ವಯಂ ಭರ್ತಿ ಮಾಡಿದೆ ನೀವು ಒಂದಕ್ಕಿಂತ ಹೆಚ್ಚು ಉತ್ಪನ್ನವನ್ನು ಸೇರಿಸಲು ಬಯಸಿದರೆ ಸೇರಿಸು ಬಟನ್ ಅನ್ನು ನೀವು ಒತ್ತಬಹುದು ಮರು ನಿಗದಿ ವಿವರಗಳನ್ನು ಸೇರಿಸುವುದು ಮುಂದಿನ ಹಂತವಾಗಿದೆ ಪ್ರಮಾಣ ಪ್ರಾರಂಭಿಸಿದ ದಿನಾಂಕ ಮತ್ತು ವಿತರಣೆಯ ದಿನಗಳ ಸಂಖ್ಯೆಯನ್ನು ನಮೂದಿಸಿ ವಿಮರ್ಶೆಗಳ ವಿಭಾಗದಲ್ಲಿ ನೀವು ಬಯಸಿದರೆ ನೀವು ವಿಮರ್ಶೆಯನ್ನು ಸೇರಿಸಬಹುದು ಎಲ್ಲಾ ವಿವರಗಳನ್ನು ನಮೂದಿಸಿದ ನಂತರ ವಿತರಣೆಯನ್ನು ಸೇರಿಸು ಬಟನ್ ಅನ್ನು ಒತ್ತಿ ವಿತರಣೆಯನ್ನು ಸೇರಿಸಿದ ನಂತರ ನೀವು ಮೇಲಿನ ಕೋಷ್ಟಕವನ್ನು ನೋಡುತ್ತೀರಿ ಇದು ಈ ಕೆಳಗಿನ ವಿವರಗಳನ್ನು ಹೊಂದಿದೆ ವಿತರಣಾ ಐಡಿ ಔಷಧ ಚೀಟಿಯ ದಿನಾಂಕ ಮೂಲ ಹಂತ ಉತ್ಪನ್ನದ ಹೆಸರು ವಿತರಣೆಯ ದಿನಾಂಕ ವಿತರಣೆಯ ದಿನಗಳ ಸಂಖ್ಯೆ ಔಷಧಿ ನೀಡುವ ಸೌಲಭ್ಯದ ಹೆಸರು ಮತ್ತು ಮುಂದಿನ ಮರುನಿಗದಿ ದಿನಾಂಕ ಸಿಸ್ಟಂನಲ್ಲಿ ನಮೂದಿಸಿದ ವಿತರಣೆಯ ಕೊನೆಯ ದಿನದ ಆಧಾರದ ಮೇಲೆ ಫಲಿತಾಂಶಗಳ ಟ್ಯಾಬ್ನಲ್ಲಿ ಅಂತಿಮ ದಿನಾಂಕವನ್ನು ನವೀಕರಿಸಲಾಗುತ್ತದೆ ವಿತರಣೆ ಸೇರಿಸಿದ ಮರುನಿಗದಿಯ ಅಂತಿಮ ದಿನಾಂಕವು ರೋಗಿಗೆ ಅಂತಿಮ ದಿನಾಂಕಕ್ಕಿಂತ ಹೆಚ್ಚಿದ್ದರೆ ರೋಗಿಯ ಅಂತಿಮ ದಿನಾಂಕವನ್ನು ಹೆಚ್ಚಿಸಲಾಗುತ್ತದೆ ವಿತರಣೆಯ ಕಾರಣದಿಂದಾಗಿ ರೋಗಿಗಳ ಅಂತ್ಯದ ದಿನಾಂಕವನ್ನು ಹೆಚ್ಚಿಸಿದರೆ ಟಿಪ್ಪಣಿಗಳು ಟ್ಯಾಬ್ನಲ್ಲಿ ಸೆರೆ ಹಿಡಿಯಲಾದ ಅದಕ್ಕೆ ಸಂಬಂಧಿಸಿದ ಟಿಪ್ಪಣಿ ಕೂಡ ಇರುತ್ತದೆ ಎಡ ಭಾಗದಲ್ಲಿರುವ ಫಲಕದಲ್ಲಿರುವ ಸೇರಿಸು ವಿತರಣೆ ಟ್ಯಾಬ್ ಅನ್ನು ಒತ್ತುವ ಮೂಲಕ ರೋಗಿಗೆ ವಿತರಣೆಯನ್ನು ಸೇರಿಸುವ ಇನ್ನೊಂದು ವಿಧಾನವಾಗಿದೆ ನೀವು ವಿತರಣೆಯನ್ನು ಸೇರಿಸು ಟ್ಯಾಬ್ ಅನ್ನು ಒತ್ತಿದಾಗ ನೀವು ಸಂಚಿಕೆ ಐಡಿ ಅಥವಾ ವಿತರಣೆ ಐಡಿಯನ್ನು ನಮೂದಿಸಬೇಕಾಗುತ್ತದೆ ನೀವು ಸಂಚಿಕೆ ಐಡಿಯನ್ನು ನಮೂದಿಸಿದಾಗ ನೀವು ರೋಗಿಯ ವಿವರಗಳು ಮತ್ತು ವಿತರಣೆಯ ವಿವರಗಳನ್ನು ಕಾಣಬಹುದು ನೀವು ಅಸ್ತಿತ್ವದಲ್ಲಿರುವ ವಿತರಣೆಯನ್ನು ಹಿಂದಿರುಗಿಸಬಹುದು ಅಥವಾ ಹೊಸದನ್ನು ಸೇರಿಸಬಹುದು ವಿತರಣಾ ವಿವರಗಳನ್ನು ಪರಿಶೀಲಿಸಲು ಮತ್ತು ಮುದ್ರಿಸಲು ವಿತರಣಾ ಐಡಿ ಮೇಲೆ ಒತ್ತಿ ನೀವು ವಿತರಣಾ ಐಡಿಯನ್ನು ಒತ್ತಿದಾಗ ಉತ್ಪನ್ನದ ವಿವರಗಳು ಮರುನಿಗದಿ ವಿವರಗಳು ಮತ್ತು ವಿಮರ್ಶೆಗಳೊಂದಿಗೆ ನೀವು ಎಲ್ಲಾ ವಿತರಣಾ ವಿವರಗಳನ್ನು ವೀಕ್ಷಿಸಬಹುದು ವಿತರಣೆಯನ್ನು ಮುದ್ರಿಸಲು ಮೇಲ್ಭಾಗದಲ್ಲಿರುವ ಮುದ್ರಿಸಿ ವಿತರಣೆ ಬಟನ್ ಅನ್ನು ಒತ್ತಿ ನೀವು ಮುದ್ರಿಸಿ ವಿತರಣೆ ಬಟನ್ ಅನ್ನು ಒತ್ತಿದಾಗ ವಿತರಣಾ ದಾಖಲೆಯನ್ನು ಡೌನ್ಲೋಡ್ ಮಾಡಲಾಗುತ್ತದೆ ದಾಖಲೆಯನ್ನು ಡೌನ್ಲೋಡ್ ಮಾಡಿದ ನಂತರ ವಿತರಣಾ ವಿವರಗಳನ್ನು ಮುದ್ರಿಸಲು ನೀವು ನಿಮ್ಮ ಸಿಸ್ಟಂನಲ್ಲಿ ಮುದ್ರಿಸಿ ಆಜ್ಞೆಯನ್ನು ನಮೂದಿಸಬಹುದು ಇಲ್ಲಿಗೆ ನಿಕ್ಷೆ ಪೋರ್ಟಲ್ನಲ್ಲಿ ವಿತರಣಾ ವಿವರಗಳನ್ನು ಸೇರಿಸುವ ಮತ್ತು ಮುದ್ರಿಸುವ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತದೆ